ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವವಿದ್ಯೆ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿ ದಾಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಅಥವಾ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಎಜುಕೇಷನ್ ರಿಲೇಟೆಡ್ ಆಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಸೊ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಯಾವ ಕೋರ್ಸ್ನ ನಾವು ತಗೊಳ್ಬೇಕಾಗತ್ತೆ ಯಾವ ಕೋರ್ಸ್ ಮಾಡೋದ್ರಿಂದ ನಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಬಹುದು ಕೆರಿಯರ್ ಬಿಲ್ಡಿಂಗ್ ಅಂದರೆ ಯಾವ ರೀತಿಯಾಗಿ ಇರುತ್ತೆ ಜೊತೆಗೆ ಟೆಕ್ನಿಕಲ್ ಕೋರ್ಸಸ್ ಏನಾದರೂ ಮಾಡಬಹುದಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಏನಾದರೂ ಇದೆಯಾ ಸೊ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅಮೀನ್ ಇ ಮುದಾಸರ್ ಫೌಂಡರ್ ಆ್ಯಂಡ್ ಯು ಆಫ್ ಸಿಗ್ಮಾ ಮೊದಲನೇದಾಗಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಸರ್ ವೆಲ್ಕಮ್ ಟು ದ ಶೋ ಧನ್ಯವಾದ ಸರ್ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಯಿತು ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ ಕೆಲವರಿಗೆ ಹೆಚ್ಚು ಅಂಕ ಬಂದಿದೆ ಬಹಳಷ್ಟು ಖುಷಿಯಾಗಿದ್ದಾರೆ ಪಾಸ್ ಆಗಿದ್ದಾರೆ ಅಷ್ಟೇ ಜಸ್ಟ್ ಪಾಸ್ ಇದ್ದಾರೆ ಸೊ ಇಂಥ ಎರಡೂ ರೀತಿಯಾದಂಥ ಮಕ್ಕಳಿದ್ದಾರೆ ಅವರಿಗೆ ಮೊದಲನೇದಾಗಿ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ತುಂಬಾ ಧನ್ಯವಾದ ನಮಗೆ ಕರೆಯೋದಕ್ಕೆ ರಿಸಲ್ಟ್ ಬಂದ ಮೇಲೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂಥರ ಖುಷಿನೂ ಇರುತ್ತೆ ಸ್ವಲ್ಪ ಸ್ಯಾಡ್ನೆಸ್ ಕೂಡ ಇರುತ್ತೆ ಖುಷಿ ಯಾಕಂದ್ರೆ ಮಕ್ಕಳಲ್ಲಿ ತುಂಬಾ ಒಂದು ಒಂದು ವರ್ಷವರು ಕಷ್ಟಪಟ್ಟು ಅದು ಹೇಳ್ತಾರಲ್ಲ ಮಲ್ಟಿಪಲ್ ರಿವಿಷನ್ಸ್ ಮಾಡಿ ಅಷ್ಟೆಲ್ಲ ಮಾಡಿದ ಮೇಲೆ ಆ ಮಕ್ಕಳಲ್ಲಿ ಇದು ಏನಾಗಿರತ್ತೆ ಅಬ್ಬಬ್ಬಾ ಅಂತ ಫೈನಲ್ ದೇ ಆರ್ ಹ್ಯಾಪಿ ರಿಸಲ್ಟ್ ಬಂದಿದೆ ಅಂತ ಹೌದು ಪ್ರಾಬ್ಲಮ್ ಶುರು ಆಗೋದಿಲ್ಲ ಅಂದರೆ ರಿಸಲ್ಟ್ ಬಂದ ಮೇಲೆ ಕಂಪ್ಯಾರಿಸನ್ ಅಂದರೆ ನಿನ್ನ ಫ್ರೆಂಡ್ ನೋಡು ಎಷ್ಟು ಬಂದಿದ್ದಾನೆ ಅವ್ರ ಮಗ ಎಷ್ಟು ತಂದಿದ್ದಾನಂತ ಇಲ್ಲಿ ಪೇರೆಂಟ್ಸ್ ರೋಲ್ ತುಂಬ ಮಹತ್ವ ಅವರು ಏನು ಮಾಡಬೇಕು ಓಕೆ ನನ್ನ ಮಗ ಕಷ್ಟಪಟ್ಟು ಏನೋ ಮಾಡಿದ್ದಾನೆ ಮಗಳು ಈ ಎಫರ್ಟನ್ನು ಸೆಲೆಬ್ರೇಟ್ ಮಾಡಬೇಕು ಹೋದ ವರ್ಷ ಮುಂಬೈಯಲ್ಲಿ ಒಬ್ಬ ಸ್ಟೂಡೆಂಟು ಅವನಿಗೆ ಥರ್ಟಿ ಫೈವ್ ಪರ್ಸೆಂಟ್ ಬಂತು ಮೂವತ್ತೈದು ಪರ್ಸೆಂಟ್ ಬಂತು ಮತ್ತು ಅವನ ಪೇರೆಂಟ್ಸ್ಗೆ ತುಂಬ ಖುಷಿಯಾಯಿತು ಯಾಕಂದರೆ ಯಾರೂ ಅವನು ಹೇಳ್ತಾ ಇದ್ರು ಅಂತಹ ಒಂದು ಮೂವತ್ತೈದು ಬಂದ ಮೇಲೂ ಕೂಡ ಆ ಸ್ಟೂಡೆಂಟು ಆ ಪೇರೆಂಟ್ಸು ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿ ಸ್ವೀಟ್ಸ್ ಕೊಟ್ಟರು ಸೊ ನಾನು ಯಾವತ್ತೂ ಒಂದೇ ಮಾತು ಹೇಳ್ತೀನಿ ಹ್ಯಾಪಿನೆಸ್ ಇಸ್ ಎ ಚಾಯ್ಸ್ ಕೆಲವು ಮಕ್ಕಳು ಇರ್ತಾರೆ ನನಗೆ ನೈಂಟಿ ನೈನ್ ಬರಬೇಕಾಗಿತ್ತು ನೈಂಟಿ ಫೈವ್ ಬಂತು ಓಕೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ರೀವ್ಯಾಲ್ಯೂಷನ್ಗೆ ಹಾಕ್ತೀರಾ ಬರುತ್ತೆ ಮಾರ್ಕ್ಸ್ ಬರುತ್ತೆ ಆದರೆ ಜೀವನದಲ್ಲಿ ಮುಂದೆ ಇನ್ನೂ ತುಂಬ ಎಕ್ಸಾಮ್ಸ್ಗಳಿದೆ ಮೇ ಬಿ ನೀವು ಮುಂದೆ ಮೇಲೆ ಜೀವನದಲ್ಲಿ ಮದುವೆ ಆಗ್ತೀರಾ ಇಲ್ಲ ನಿಮ್ಮ ಜಾಬ್ ಇರುತ್ತೆ ಎಲ್ಲಿ ಎವ್ರಿಥಿಂಗ್ ಇಸ್ ಎನ್ ಎಕ್ಸಾಮ್ ಸೊ ನಿಮ್ಮ ಬೆಸ್ಟ್ ಕೊಡಬೇಕು ಆ ರಿಸಲ್ಟ್ ಬಂದಮೇಲೆ ನನ್ನ ಪ್ರಕಾರ ಹ್ಯಾಪಿನೆಸ್ ಶುಡ್ ಬಿ ಆಲ್ವೇಸ್ ನೋ ಆ್ಯಸ್ ಯುವರ್ ಚಾಯ್ಸ್ ಆ್ಯಂಡ್ ದಯವಿಟ್ಟು ಏನು ಬಂದಿದೆ ನಾವು ಸೆಲೆಬ್ರೇಟ್ ಮಾಡಿ ಮುಂದೆ ಏನು ತೊಗೋಬೇಕು ನಾವು ಗೈಡ್ ಮಾಡ್ತೀವಿ ಸೊ ವಿ ಕ್ಯಾನ್ ಆಲ್ವೇಸ್ ಲುಕ್ ಫಾರ್ವರ್ಡ್ ಫಾರ್ ಬೀಂಗ್ ಮೋರ್ ಹ್ಯಾಪಿ ಪ್ರಕಾರ ದಟ್ ಬಿ ದ ಇನ್ನು ವೀಕ್ಷಕರೇ ಎಸ್ ಎಸ್ ಎಲ್ ಸಿ ಅಂತ ಅಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಇರುವಾಗ ಎಲ್ಲರೂ ಪೋಷಕರಾಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಒಂದು ಸಜೆಷನ್ ಕೊಡ್ತಾರೆ ಅಥವಾ ಕಾಮನ್ ಆಗಿ ಒಂದು ಮಾತನ್ನ ಕೇಳ್ತಿರ್ತೀವಿ ಇದು ನಿನ್ನ ಲೈಫ್ ನ ಟರ್ನಿಂಗ್ ಪಾಯಿಂಟ್ ತುಂಬಾ ಚೆನ್ನಾಗಿ ಓದಬೇಕು ಇಂಟ್ರೆಸ್ಟ್ ಇಂದ ಓದಬೇಕು ಒಳ್ಳೆ ಮಾರ್ಕ್ಸ್ ತೆಗ್ದು ಬಿಟ್ರೆ ನಿನ್ನ ಲೈಫಲ್ಲಿ ಸೆಟ್ಲ್ ಆಗಿಬಿಡ್ತೀಯಾ ಸೊ ಈ ಮಾತು ಬಂದೇ ಬಂದಿರುತ್ತೆ ಸೊ ಎಲ್ಲ ಮನೆಯಲ್ಲೂ ಇದನ್ನು ಹೇಳ್ತಾರೆ ಸರ್ ಯಾಕೆ ಎಸ್ ಎಸ್ ಎಲ್ ಸಿ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಮುಖ್ಯವಾದಂತ ಘಟಕ ಅಂತ ಹೇಳ್ತೀರಾ ಸಾಮಾನ್ಯವಾಗಿ ಎಸ್ ಎಸ್ ಎಲ್ ಸಿ ಆಗಿ ಆಗಿದ್ದರೆ ನಿಮ್ಮ ಪಾಸ್ಪೋರ್ಟ್ ಈಸಿ ಆಗುತ್ತೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಈಸಿ ಆಗುತ್ತೆ ಅಂದರೆ ಬೇಸಿಕ್ ಕಂಡೀಷನ್ಸ್ ಇರುತ್ತೆ ನಾನ್ ಒ ಸಿ ಆರ್ ಪಾಸ್ಪೋರ್ಟ್ ಸಿಗತ್ತೆ ಸೊ ಅದೊಂದು ಕಡೆ ಇನ್ನೊಂದು ಕಡೆ ಏನಂದರೆ ಅಫ್ಕೋರ್ಸ್ ಸ್ಕೂಲ್ ಲೈಫಿಂದ ಒಂದು ಟ್ರಾನ್ಸಿಷನ್ ಆಗುತ್ತೆ ಯು ವಿಲ್ ಬಿ ಆವ್ರೇಜ್ ಫಿಫ್ಟೀನ್ ಇಯರ್ಸು ಸೊ ಇನ್ನೂ ನೀವು ಟೀನೇಜಲ್ಲೇ ಇರ್ತೀರಾ ಜೊತೆಯಲ್ಲಿ ಇವತ್ತಿನ ಕಾಂಪಿಟೇಷನ್ ನೋಡಿದ್ರೆ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ರೆ ಯು ಕೆನ್ ನೆಗೋಷಿಯೇಟ್ ಸರ್ ನನಗೆ ಮಾರ್ಕ್ಸ್ ತೊಂಬತ್ತೈದು ಪರ್ಸೆಂಟ್ ಬಂದಿದೆ ನಿಮ್ಮ ಕಾಲೇಜ್ ಫೀಸ್ ಒಂದು ಲಕ್ಷ ರೂಪಾಯಿ ನಮಗೆ ಡಿಸ್ಕೌಂಟ್ ಕೊಡಿ ಅಂತ ನೀವು ನೆಗೋಷಿಯೇಟ್ ಮಾಡ್ಬೋದು ಯಾಕಂದರೆ ಇವಾಗ ಎಲ್ಲ ಕಡೆ ಪಿ ಯು ಸಿ ಕಾಲೇಜಸ್ ಇರ್ಬೋದು ಸಾಮಾನ್ಯವಾಗಿ ಪಿ ಯು ಕಾಲೇಜ್ಸ್ಗೆ ಒಂಥರ ಕಾಂಪಿಟೇಷನ್ ಇದೆ ವಿ ಶುಡ್ ಪಿಕಪ್ ಟಾಪರ್ಸ್ ಅಂತ ಸೊ ಹಾಗೆ ಯಾವ ಸುಮಾರು ಮಕ್ಕಳು ಒಳ್ಳೆ ಮಾರ್ಕ್ಸ್ ಬಂದವರು ದೇ ನೆಗೋಷಿಯೇಟ್ ದೇರ್ ಫೀಸ್ ವಿತ್ ದ ನೆಕ್ಸ್ಟ್ ಕಾಲೇಜ್ ಸೊ ಈ ರೀತಿ ಒಂದು ಟರ್ನಿಂಗ್ ಪಾಯಿಂಟು ಮತ್ತೊಂದು ಪಾಯಿಂಟ್ ಏನಂದರೆ ಇವಾಗ ಕಾಲೇಜ್ ಲೈಫಲ್ಲಿ ಹೋದ ಮೇಲೆ ಯಾರೂ ಅಷ್ಟು ಕೇಳಲ್ಲ ಸೊ ಈ ರೀತಿ ಅವ್ರಿಗೆ ಡೆಫಿನೆಟ್ಲಿ ಒಂದು ಟರ್ನಿಂಗ್ ಪಾಯಿಂಟು ಆದರೆ ಅದೇ ಒಂದು ಮಾರ್ಕ್ಸ್ ಕಾರ್ಡ್ ನಿಮ್ಮ ಪೂರ್ತಿ ಜೀವನ ಚೇಂಜ್ ಮಾಡುತ್ತೆ ಅದು ಮನ್ಸಲ್ಲಿ ಇಟ್ಕೋಬಾರ್ದು ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆದರೆ ದೇ ಕೆ ನಾಟ್ ಟೇಕ್ ಯು ಟು ಎವ್ರಿ ವೇರ್ ಎವ್ರಿ ಪ್ಲೇಸ್ ಸೊ ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ ಇದು ಚೇಂಜ್ ಆಗಿದೆ ಲೈಫು ಆದರೆ ನನ್ನ ಮೇಲಿದೆ ನಾನು ಏನೇನು ನನ್ನ ಒಳಗಡೆ ತಗೊಂಡು ಬರ್ತೀನಿ ದಟ್ ಕ್ಯಾನ್ ಹ್ಯಾವ್ ಎ ಬಿಗರ್ ಇಂಪ್ಯಾಕ್ಟ್ ಆನ್ ಲೈಫ್ ಓಕೆ ಇನ್ನು ನೀವು ರಿಸಲ್ಟ್ ಬಗ್ಗೆ ಒಂದು ಮಾತು ಹೇಳಿದ್ರಿ ಥರ್ಟಿ ಫೈವ್ ಪರ್ಸೆಂಟೇಜ್ ಬಂದಿರೋರು ಕೂಡ ಸ್ವೀಟ್ ಹಂಚಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಇನ್ನು ಕೆಲವರು ನೈನ್ಟಿ ನೈನ್ ಮಾರ್ಕ್ಸ್ ಬಂದ್ರು ಒನ್ ಮಾರ್ಕ್ಸ್ ಹೋಯ್ತಲ್ಲ ಅಂತ ಕೊರಗುವಂತ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಈ ರಿಸಲ್ಟ್ ಬಗ್ಗೆ ನೀವು ಹೇಳೋದಾದ್ರೆ ನನ್ನ ಪ್ರಕಾರ ರಿಸಲ್ಟ್ ಏನಾಗುತ್ತೆ ಸಾಮಾನ್ಯವಾಗಿ ಅದು ಎಫರ್ಟ್ ಹಾಕಿರ್ತಾರಲ್ಲ ಅವ್ರಿಗೆ ಒಂಥ ಕಾನ್ಫಿಡೆನ್ಸ್ ಇರುತ್ತೆ ಪ್ರಿಪ್ರೇಷನ್ ಪ್ರಿಪ್ರೇಟ್ರಿಯಲ್ಲಿ ಹಂಡ್ರೆಡ್ ತಗೊಂಡು ಸೊ ಆವಾಗ ಕ್ಲಿಯರ್ ಇರ್ತಾರೆ ನಾನು ಎಲ್ಲ ಬರೆದಿದ್ದೀನಿ ನನಗೆ ಇಷ್ಟು ಮಾರ್ಕ್ಸ್ ಬರಬೇಕಂತ ಅಂದರೆ ದೇ ಆರ್ ಕ್ಲಿಯರ್ ಅಬೌಟ್ ದೇರ್ ಕ್ಯಾಲ್ಕುಲೇಷನ್ಸು ಸೊ ಅವ್ರಿಗೆ ನಾನು ಓಕೆ ಆದರೆ ಈ ಮಧ್ಯೆ ಬರ್ತಾರೆ ನೋಡಿ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ಗೊತ್ತಿತ್ತು ಅವ್ರ ಪರ್ಫಾಮೆನ್ಸ್ ಅಷ್ಟು ಚೆನ್ನಾಗಿರಲ್ಲ ಆದರೆ ಅವ್ರು ಬೆಸ್ಟ್ ಅವ್ರು ಕೊಡ್ತಾರಂತ ಸೊ ನೀವು ಕಂಟೆಂಟ್ ಇದ್ದರೆ ಈ ರಿಸಲ್ಟ್ ವಿಲ್ ನಾಟ್ ಯು ಯುವರ್ ಮೈಂಡ್ ರಿಸಲ್ಟು ಮೈಂಡನ್ನು ಎಫೆಕ್ಟ್ ಮಾಡಬಾರ್ದು ನಿಮ್ಮ ಮೈಂಡ್ ಇದೆಯಲ್ಲ ಆಲ್ವೇಸ್ ನಾನು ಏನು ಹೇಳ್ತೀನಿ ಗ್ರೋತ್ ಮೈಂಡ್ಸೆಟ್ ಇರಬೇಕು ಗ್ರೋತ್ ಮೈಂಡ್ಸೆಡ್ ಇರುತ್ತೆ ಫಿಕ್ಸ್ಡ್ ಮೈಂಡ್ಸೆಡ್ ಇರುತ್ತೆ ಗ್ರೋತ್ ವರ್ಸಸ್ ಫಿಕ್ಸ್ಡ್ ಏನಂದರೆ ಗ್ರೋತಲ್ಲಿ ನೀವು ಯು ಟ್ರೈ ಟು ಕರೆಕ್ಟ್ ಯುವರ್ ಮಿಸ್ಟೇಕ್ಸ್ ಯು ಟ್ರೈ ಟು ಇಂಪ್ರೂವ್ ಯುವರ್ ಸೆಲ್ಫ್ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ನನ್ನ ಲಿಮಿಟ್ ಇಷ್ಟೇ ಅಲ್ಲ ಐ ಕ್ಯಾನ್ ಆಸ್ಕ್ ಫಾರ್ ಹೆಲ್ಪ್ ರೈಟ್ ನನಗಿಂತ ಚೆನ್ನಾಗಿ ನನ್ನ ಫ್ರೆಂಡ್ ಚೆನ್ನಾಗಿ ಓದ್ತಾ ಇದ್ದೇನೆಂದರೆ ಇಟ್ ಈಸ್ ಎ ಬ್ಲೆಸ್ಸಿಂಗ್ ಬೇಕಂದರೆ ಹೀ ಕ್ಯಾನ್ ಗೈಡ್ ಯು ನಾನು ಅವನಿಗಿನ ದಡ್ಡ ಐ ಆಮ್ ನಾಟ್ ಆಸ್ ಗುಡ್ ಆಸ್ ಮೈ ಫ್ರೆಂಡ್ಸ್ ಅಂದರೆ ಇಟ್ ಇಸ್ ಫಿಕ್ಸ್ಡ್ ಮೈಂಡ್ ಸೆಟ್ ಸೊ ಈ ರೀತಿ ಮೈಂಡ್ ಸೆಟ್ನ ನೀವು ಫೋಕಸ್ ಮಾಡಿ ಮುಂದೆ ಹೋದ್ರೆ ಯುವರ್ ಯುವರ್ ರಿಸಲ್ಟ್ ನೋ ಮ್ಯಾಟರ್ ವಾಟ್ ಇಟ್ ಇಸ್ ವಿಲ್ ಟೇಕ್ ಯು ಅಹೆಡ್ ಇನ್ ಲೈಫ್ ಓಕೆ ಇನ್ನು ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಯಾಕಂದರೆ ಮಕ್ಕಳ ಮೇಲೆ ತುಂಬ ಪ್ರೆಷರ್ ಆಗ್ತಾರೆ ಸೊ ಇಷ್ಟೇ ಮಾರ್ಕ್ಸ್ ಬರಬೇಕು ಅಥವಾ ನನ್ನ ಫ್ರೆಂಡ್ ಮಗಳು ಇಷ್ಟು ಬಂದಿದೆ ನಿನ್ನ ಫ್ರೆಂಡ್ಸ್ ನೋಡೋಷ್ಟು ಬಂದಿದೆ ಸೊ ಈ ರೀತಿಯಾದಂಥ ಒಂದು ಪ್ರೆಷರ್ ಇರುತ್ತೆ ಮಕ್ಕಳಿಗೆ ನೀವು ಪೇರೆಂಟ್ಸ್ಗೆ ಒಂದು ಸಜೆಷನ್ ಕೊಡ್ತೀರಾ ನನ್ನ ಪ್ರಕಾರ ಪೇರೆಂಟ್ಸು ಫಸ್ಟು ಅವರು ಕೇಳ್ತಾರಲ್ಲ ಪ್ರಶ್ನೆ ನಿನ್ನ ಲೈಫಲ್ಲಿ ಏನು ಮಾಡ್ತೀಯಾ ಆ ಪ್ರಶ್ನೆನೇ ಪ್ರಾಬ್ಲಮ್ ನನ್ನ ಪ್ರಕಾರ ಪ್ರಶ್ನೆ ನೀನು ಏನೇನು ಮಾಡಬೇಕಂತ ಇದೀಯಾ ನಿನ್ನ ಮನಸ್ಸಲ್ಲಿ ಇನ್ನೇನಿದೆ ಇವಾಗ ನೋಡಿ ಇವಾಗ ಈಗಿನ ಕಾಲ ಮಕ್ಕಳಿಗೆ ಯೂಟ್ಯೂಬ್ ಇನ್ಫ್ಲೂಯೆನ್ಸು ಸ್ನ್ಯಾಪ್ಚಾಟ್ ಇನ್ಫ್ಲುಯೆನ್ಸು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸು ಇಟ್ ಈಸ್ ಬಿಗರ್ ದೆನ್ ದೇ ಆರ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಎನಿಬಡಿ ಯಾಕಂದರೆ ಅವ್ರಿಗೆ ಒಂದು ಪೋಸ್ಟ್ ಹಾಕಿದ್ಮೇಲೆ ಒಂದು ಐವತ್ತು ಲೈಕ್ ಬಂದರೆ ದೇ ಆರ್ ಡ್ಯಾನ್ಸಿಂಗ್ ಇಷ್ಟು ಲೈಕ್ಸ್ ಬಂತು ಅಂತ ಸೊ ನನ್ನ ಪ್ರಕಾರ ಪ್ರಶ್ನೆ ಸರ ಸರಿಯಾಗಿರಬೇಕು ಅಂದರೆ ವಾಟ್ ಆಲ್ ಡೂ ಯು ವಾಂಟ್ ಟು ಬಿಕಮ್ ಅಂತ ಸೊ ಕೇಳಬೇಕು ನಿನಗೇನೇನು ಆಸೆ ಇದೆ ಡೂ ಯು ವಾಂಟ್ ಟು ಬಿ ಯುನೋ ಇನ್ ದಿ ಏರ್ಲೈನ್ ಇಂಡಸ್ಟ್ರಿ ನಿನಗೆ ಫ್ಯಾಷನ್ ಇಷ್ಟ ಇದೆಯಾ ನಿನಗೆ ಫುಡ್ ಇಂಡಸ್ಟ್ರಿ ಇಷ್ಟ ಇದೆಯಾ ನಿನಗೆ ಮ್ಯೂಸಿಕ್ ಇಂಡಸ್ಟ್ರಿ ಇಷ್ಟ ಇದೆಯಾ ಯು ವಾಂಟ್ ಟು ಬಿ ಎ ಬುಕ್ ವರ್ಮ್ ನಿನಗೆ ರಿಸರ್ಚ್ ಮಾಡೋಕ್ಕೆ ಇಷ್ಟ ಇದೆಯಾ ಏನೇನಿದೆ ಸೊ ಆವಾಗ ಮಕ್ಕಳು ಸ್ವಲ್ಪ ಓಪನ್ ಅಪ್ ಆಗ್ತಾರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅವ್ರಿಗೆ ಒಂದೇ ಗುರಿ ಕೊಟ್ಬಿಡ್ತೀವಿ ಓಕೆ ನೀನು ಇದು ಮಾಡಬೇಕು ಇದು ಮಾಡಿದ್ರೆ ಲೈಫ್ ಸೆಟ್ ಆಗುತ್ತೆ ಆ ಥರ ಗ್ಯಾರಂಟಿ ಯಾರೂ ಕೊಡೋಕ್ಕಾಗಲ್ಲ ಇವಾಗ ತುಂಬ ಜನ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಲಾಯರ್ಸ್ ಆಗಿದ್ದಾರೆ ಆದಮೇಲೆ ದೇ ಟ್ರೈಂಗ್ ಟು ರಿಕಲೆಕ್ಟ್ ನಾನು ಆ್ಯಕ್ಚುಲಿ ಲೈಫಲ್ಲಿ ಏನು ಮಾಡಬೇಕಂತ ಇದ್ದೆ ಓ ಮೈ ಪೇರೆಂಟ್ಸ್ ಫೋರ್ಸ್ ಮೀ ಸೊ ಈ ರೀತಿ ಫೋರ್ಸ್ ಮಾಡಬೇ ಮಾಡಿ ಮಾಡಬೇಡಿ ಡಿಸ್ಕಸ್ ಮಾಡಿ ಅವ್ರಿಗೆ ಅವಕಾಶ ಕೊಡಿ ಮತ್ತು ಈ ಏಜಲ್ಲಿ ಯು ಹ್ಯಾವ್ ಟು ಬಿ ಫ್ರೆಂಡ್ಲಿ ವಿತ್ ದೆಮ್ ನಾಟ್ ಎ ಫ್ರೆಂಡ್ ಫ್ರೆಂಡ್ ಆಗಬೇಡಿ ಯಾಕಂದರೆ ನಿಮ್ಮ ಮಕ್ಕಳಿಗೆ ಫ್ರೆಂಡ್ ಆಗೋಕ್ಕೆ ಎಲ್ಲ ಲಕ್ಷಾಂತ ಜನ ಇದ್ದಾರೆ ಯು ಹ್ಯಾವ್ ಟು ಬಿ ಫಾದರ್ ಮದರ್ ಬಟ್ ಫ್ರೆಂಡ್ಲಿ ಅಂದರೆ ನಿಮ್ಮ 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 ಕಡೆ ಬಂದು ನಿಮ್ಮ ಮಗು ಎಕ್ಸ್ಪ್ರೆಸ್ ಮಾಡಬೇಕು ಅವರ ಎಮೋಷನ್ಸು ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ದಟ್ ಯು ಹ್ ಅಚೀವ್ಡ್ ಯಾಕೆಂದರೆ ತುಂಬ ಇವಾಗ ಮೆಂಟಲ್ ಹೆಲ್ತ್ ನಾವು ನೋಡ್ತಾ ಇರ್ತೀವಲ್ಲ ಕೌನ್ಸಿಲಿಂಗಲ್ಲಿ ಮಕ್ಕಳು ತುಂಬ ಸ್ಟ್ರೇಟಾಗಿ ಬಂದು ಹೇಳ್ತಾರೆ ಸರ್ ಮೈ ಫಾದರ್ ಐ ಗೋಟ್ ನೋಟ್ ಸ್ಪೀಕ್ ಅಂತ ಹೇಳ್ತಾರೆ ಮಗಳು ಐ ಹೇಟ್ ಮೈ ಪೇರೆಂಟ್ಸ್ ಅಂತ ಹೇಳ್ತಾರೆ ಯಾಕೆ ಯಾಕಂದರೆ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಕಂಪ್ಯಾರಿಸನ್ನು ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ನೀನು ಇಷ್ಟು ಮಾಡಿಲ್ಲ ಅಂದರೆ ಹಾಳಾಗ್ತೀಯಾ ನನಗೆ ಗೊತ್ತಿದೆ ಈಗಲೂ ಕೂಡ ಒಬ್ಬ ಒಳ್ಳೆ ತುಂಬ ದೊಡ್ಡವರು ಅವರು ತುಂಬ ದೊಡ್ಡ ಹೆಸರವರು ಅವ್ರ ಮಗ ಬಂದು ಹೇಳ್ದ ನಮ್ಮ ಫಾದರ್ ಮರಿ ನನಗೆ ಏನು ಹೇಳ್ತಾರೆ ನೀನು ಓದಿಲ್ಲ ಅಂದರೆ ನೀನು ನಮ್ಮ ಮನೆ ಇದರಲ್ಲ ಮೇಡು ಅವ್ರ ಥರ ಆಗಿಬಿಡ್ತೀಯಾ ನೀನು ಅಷ್ಟೇ ಲಾಯಕ್ಕು ಅವ್ನು ಹೇಳ್ತಾನೆ ಸರ್ ನಮ್ಮ ತಂದೆಯವರು ಇಷ್ಟು ದೊಡ್ಡವರು ಈ ಮಾತು ನಂಗೆ ಹೇಳ್ತಾರೆ ಸರ್ ಯಾವುದು ನನ್ನ ಮಾತು ಕೇಳಲ್ಲ ಅವರು ಓಕೆ ಸೊ ಈ ರೀತಿ ರಿಸಲ್ಟ್ಸ್ ಬಂದಮೇಲೆ ತುಂಬ ಒಳ್ಳೆ ಮಾರ್ಕ್ಸ್ ಬಂದರೂ ತುಂಬ ಖುಷಿ ಪಡಬೇಡಿ ಯಾಕೆಂದರೆ ಇನ್ನೂ ತುಂಬ ಲೈಫಲ್ಲಿ ಮಾಡೋದಿದೆ ತುಂಬ ಕಡಿಮೆ ಬಂದರೂ ಅವ್ರಿಗೆ ಬೈಬೇಡಿ ಅವ್ರ ಜೊತೆ ಹೋಗಿ ಅವರು ನಿಮ್ಮನ್ನು ಎಷ್ಟು ಕ್ಲೋಸಾಗಿ ನೀವು ತಗೋತೀರ ಓಕೆ ನೀವು ಅವ್ರ ಅವ್ರ ಜೊತೆ ಎಷ್ಟು ಕ್ಲೋಸ್ ಆಗಿರ್ತೀರ ಅವ್ರು ಅಷ್ಟೇ ನಿಮಗೆ ಓಪನ್ ಮಾಡಿ ಕ್ಲಿಯರಾಗಿ ಹೇಳ್ತಾರೆ ಸೊ ಈ ಒಂದು ಪೋಷಕರಲ್ಲಿ ಆಸಕ್ತಿ ಇರಬೇಕು ನನ್ನ ಮಗ ನನ್ನ ಮಗಳು ಅವ್ರ ಒಳಗಡೆ ಹೋಗಿ ನಾವು ಕೌನ್ಸಿಲಿಂಗಲ್ಲಿ ಆಗಿ ಒಂದು ಫೋರ್ ಫ್ಯಾಕ್ಟರ್ಸ್ ಹೇಳ್ತೀವಿ ಎಬಿಲಿಟಿ ಅಂದರೆ ಆ್ಯಪ್ಟಿಟ್ಯೂಡ್ ಫಸ್ಟು ಆ್ಯಪ್ಟಿಟ್ಯೂಡ್ ಏನಿದೆ ಗೊತ್ತಾಗ್ಬಿ ಗೊತ್ತಿರಬೇಕು ಎರಡನೇದು ಪರ್ಸ್ನಾಲಿಟಿ ಅಂದರೆ ಬಿಹೇವಿಯರು ಮೂರನೇದು ಸ್ಕಿಲ್ಸ್ ಏನೇನು ಸ್ಕಿಲ್ಸ್ ಇದೆ ನಾಲ್ಕನೇ ಬಂದು ಇಂಟ್ರೆಸ್ಟು ಸೊ ಬಿಫೋರ್ ಯು ಚೂಸ್ ಎನಿ ಕರಿಯರ್ ಈ ನಾಲ್ಕು ಗುಣಗಳನ್ನು ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಅದಕ್ಕೆ ಇಂಟರ್ನೆಟಲ್ಲಿ ಹೋದರೆ ತುಂಬ ಸು ಸುಮ್ ಸುಮಾರು ಟೆಸ್ಟ್ಗಳಿವೆ ವೀಕೆಂಟೆಗೇನು ಆನ್ಲೈನ್ ಟೆಸ್ಟ್ ಆನ್ಲೈನ್ ಟೆಸ್ಟ್ ತಗೋಬೋದು ಎಬಿಲಿಟಿನ ಐಡೆಂಟಿಫೈ ಮಾಡ್ಬೋದು ಪರ್ಸ್ನಾಲಿಟಿ ಕಣ್ಣು ಹಿಡ್ಬೋದು ನೋಡಿ ಎಬಿಲಿಟಿ ಇದೆಯಲ್ಲ ಬೈ ಬರ್ತ್ ಶುರುವಾಗಿ ಹದಿನಾಲ್ಕು ವರ್ಷದ ತನಕ ಫಿನಿಷ್ ಆಗಿಬಿಡುತ್ತೆ ಅಂದರೆ ಯುವರ್ ಆ್ಯಪ್ಟ್ಯೂಡ್ ಗ್ರೋಸ್ ಫ್ರಮ್ ಝೀರೋ ಟು ಫೋರ್ಟೀನ್ ಇಯರ್ಸ್ ಅದೇ ಪರ್ಸ್ನಾಲಿಟಿ ಕ್ಯಾನ್ ಚೇಂಜ್ ಇಫ್ ಯು ಡಿಸೈಡ್ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಕೆಲವೊಂದು ಜನ ಪಬ್ಲಿಕ್ ಸ್ಪೀಕಿಂಗ್ ಗೊತ್ತಿರಲ್ಲ ಅವ್ರಿಗೆ ದೆ ಕಾಂಟ್ ಸ್ಪೀಕ್ ಇನ್ ಪಬ್ಲಿಕ್ ಆದರೆ ಒಂದು ಸೆವೆನ್ ಡೇಸ್ ಕೋರ್ಸ್ ಹೋದ್ಮೇಲೆ ದೆ ಸ್ಪೀಕ್ ಸೋ ವೆಲ್ ಬಿಕಾಸ್ ದೇ ಲೂಸ್ ದೇರ್ ಸ್ಟೇಜ್ ಫಿಯರ್ ದೆ ಗೆಟ್ ಕಾನ್ಫಿಡೆನ್ಸ್ ದೆ ಗೆಟ್ ಕ್ಲಾರಿಟಿ ಸೊ ಈ ರೀತಿ ಪರ್ಸ್ನಾಲಿಟಿನೂ ಕೂಡ ಚೇಂಜ್ ಮಾಡ್ಬೋದು ನನ್ನ ಪ್ರಕಾರ ಪರ್ಸ್ನಾಲಿಟಿ ಈಸ್ ವೆರಿ ವೆರಿ ಕ್ರಿಟಿಕಲ್ ಇನ್ ಎ ಕರಿಯರ್ ಬಿಕಾಸ್ ಪರ್ಸ್ನಾಲಿಟಿ ಇಸ್ ವಾಟ್ ಪೀಪಲ್ ಸೀನ್ ಯು ಎಬಿಲಿಟಿ ನಾನು ಒಳಗಡೆ ಇರುತ್ತೆ ಅದೊಂದು ರೂಲ್ ಇದೆ ಟೆನ್ 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 ರೂಲ್ ಅಂತ ಅದು ಏನಂದರೆ ಫ್ರಮ್ ಟೆನ್ ಮೀಟರ್ಸ್ ಯು ಸಿ ಎ ಪರ್ಸನ್ಸ್ ಬಾಡಿ ಲ್ಯಾಂಗ್ವೇಜ್ ನಮ್ಮ ಬಟ್ಟೆ ನೋಡ್ತಾರೆ ನಾವು ಹೆಂಗಿದ್ದೀವಿ ಹತ್ತು ಮೀಟ್ರಿಂದ ದೇ ಜಡ್ಜಸ್ ನೆಕ್ಸ್ಟ್ ಬಂದು ಟೆನ್ ಇಂಚಸ್ ಅಂದರೆ ಬಾಡಿ ಲ್ಯಾಂಗ್ವೇಜ್ ಇವರು ಹೆಂಗೆ ಮಾತಾಡ್ತಾ ಇದ್ದಾರೆ ಇವರ ಐ ಕಾಂಟ್ಯಾಕ್ಟ್ ಹೆಂಗಿದೆ ಇವರ ವಿಚಾರಗಳು ಹೆಂಗೆ ಆಚೆ ಬರ್ತಾ ಇದೆ ಆಮೇಲೆ ಫಸ್ಟ್ ಟೆನ್ ವರ್ಡ್ಸ್ ವಾಟ್ ಆರ್ ದ ಫಸ್ಟ್ ಟೆನ್ ವರ್ಡ್ಸ್ ಯು ಸ್ಪೀಕ್ ಟು ಎನಿಬಡಿ ಸೊ ಈ ರೀತಿ ಕೆಲವೊಂದು ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸು ಮಕ್ಕಳಿಗೆ ಗೊತ್ತಿರಲ್ಲ ಸೊ ಪೋಷಕರಿಗೆ ವಿನಂತಿ ಏನಂದರೆ ದಯವಿಟ್ಟು ನೀವು ಯೂಟ್ಯೂಬ್ ಎಲ್ಲ ನೋಡ್ತಿರಲ್ಲ ಸ್ವಲ್ಪ ಫೋಕಸ್ ಮಾಡಿ ನಿಮ್ಮ ಮಗುವಿಗೆ ಬೇಕಾಗಿರುವಂತಹ ವಿಷಯಗಳನ್ನು ನೀವು ಕಲ್ತ್ಕೊಂಡು ಅದನ್ನು ನಿಮ್ಮ ಡೈಲಿ ಜೀವನದಲ್ಲಿ ಮಕ್ಕಳಿಗೆ ಹೇಳಿಕೊಟ್ರೆ ನೀವು ಒಂದು ಕೋಚ್ ಆಗಿ ನಿಮ್ಮ ಮಕ್ಕಳನ್ನ ಬೆಳೆಸ್ಬೋದು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಆದ ನಂತರ ನಿಮ್ಮ ಕೆರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಸೊ ಇದ್ರ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಸೊ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರೋವರೆಗೂ ರಿಸಲ್ಟ್ ಏನಾಗುತ್ತೆ ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ ಇರುತ್ತೆ ರಿಸಲ್ಟ್ ಬಂತ ನಂತರ ವಾಟ್ ನೆಕ್ಸ್ಟ್ ಸೊ ಈ ಕ್ವೆಶನ್ ಮಾರ್ಕಲ್ಲಿ ಸುಮಾರು ಜನ ಇರ್ತಾರೆ ಸರ್ ಇದಕ್ಕೆ ನೀವೇನು ಹೇಳ್ತೀರಾ ವಾಟ್ ನೆಕ್ಸ್ಟ್ ಇವಾಗ ಟೆಂತ್ ಆದ್ಮೇಲೆ ಗೊತ್ತಿದೆ ಆದರೆ ಅದಕ್ಕೆ ಮುಂಚೆ ಒಂದು ಬೇಸಿಕ್ ಬೇಸ್ ಲೈನ್ ಹಾಕ್ಬೇಕಂತ ಇದ್ದೀನಿ ನಾನು ಫಸ್ಟು ಕರಿಯರ್ ಅಂದರೆ ಏನು ಇವಾಗ ನಾವು ಒಂದು ಕರಿಯರ್ ಚೂಸ್ ಮಾಡಬೇಕಂದ್ರೆ ನಾವು ಸಂಬಳ ನೋಡ್ತೀವಿ ಓಕೆ ಇಷ್ಟು ಇದು ಮಾಡಿದ್ರೆ ಸಂಬಳ ಸಿಗುತ್ತೆ ಇದು ಮಾಡಿದ್ರೆ ವಿದೇಶಕ್ಕೆ ಹೋಗ್ಬೋದು ಇದು ಮಾಡಿದ್ರೆ ಸಮಾಜದಲ್ಲಿ ತುಂಬ ಹೆಮ್ಮೆ ಅಂತ ಹೇಳ್ಕೊಬೋದು ಒಂದು ಪೊಸಿಷನ್ ಸಿಗತ್ತೆ ಅಂತ ಒಂದು ಮನಸ್ಸಲ್ಲಿ ಬರುತ್ತೆ ಆದರೆ ನನ್ನ ಪ್ರಕಾರ ಕರಿಯರ್ ಒಂದು ಸ್ಟ್ರಾಂಗ್ ಡಿಸೈರ್ ಇವಾಗ ನನ್ನ ನೋಡಿ ನಾನು ಇಂಜಿನಿಯರಿಂಗ್ ಮಾಡಿದೆ ಯಾಕೆ ಮಾಡಿದೆ ನಮ್ಮ ಅಕ್ಕ ಡಾಕ್ಟರ್ ಆದರು ನಮ್ಮ ಪೇರೆಂಟ್ಸ್ ಕ್ಲಿಯರಾಗಿ ಹೇಳಿದರು ಅವಳು ಡಾಕ್ಟರು ನೀನು ಇಂಜಿನಿಯರ್ ನನಗೆ ಕಳಿಸ್ಬಿಟ್ರು ಇಂಜಿನಿಯರಿಂಗ್ ಸೇರಿಕೊಂಡು ಫಸ್ಟ್ ಸಿಕ್ಸ್ ಮಂತ್ಸಲ್ಲೇ ನನ್ಗೆ ಗೊತ್ತಾಯಿತು ಇದಕ್ಕೆ ನಾನು ಲಾಯಕ್ ಇಲ್ಲ ಐ ಮಗ್ಡಪ್ ಮೈ ಪಿ ಯು ಸಿ ಗಾಡ್ ಗುಡ್ ಮಾರ್ಕ್ಸ್ ಓಕೆ ಮಾರ್ಕ್ಸ್ ಹೆಂಗೆ ತೆಗಿಬೇಕು ನಂಗೆ ಗೊತ್ತಿದೆ ಈಗಲೂ ಬರುತ್ತೆ ಏನೇ ಎಕ್ಸಾಮ್ ಇದ್ದರೂ ಐ ಕ್ಯಾನ್ ಪ್ರಿಪೇರ್ ಅದು ಬರುತ್ತೆ ಆದರೆ ಐ ಡಿಂಟ್ ವಾಂಟ್ ಮೈ ಲೈಫ್ ಟು ಬಿ ಇಂಜಿನಿಯರಿಂಗ್ ಲೈಫ್ ನನ್ನ ಒಂದೇ ವಿನಂತಿ ಪೇರೆಂಟ್ಸ್ಗೆ ನೋಡಿ ನಿಮ್ಮ ಮಕ್ಕಳಲ್ಲಿ ಏನೇ ಒಂದು ಮಾರ್ಕ್ಸ್ ಬಂದರೂ ಕೂಡ ಅವರು ಮುಂದೆ ಹೋಗಿ ಬದಲಾವಣೆ ಆಗುತ್ತೆ ಸುಮಾರು ಮಕ್ಕಳನ್ನ ನೋಡಿದ್ದೀನಿ ಟೆಂತಲ್ಲಿ ಕಡಿಮೆ ಬಂದಿದ್ರು ಕೂಡ ಮುಂದೆ ಹೋಗಿ ಎಲ್ಲೋ ಒಂದು ಕಡೆ ಅವರು ತುಂಬ ಒಂದು ಯುನೀಕ್ ಏನೋ ಕೆಲಸ ಮಾಡ್ತಾರೆ ಒಬ್ಬ ಸ್ಟೂಡೆಂಟ್ ಇದ್ದ ಅವನಿಗೆ ನಾವು ಎರಡು ವರ್ಷ ಐ ಐ ಟಿ ಕೋಚಿಂಗಲ್ಲಿ ಹಾಕ್ಕೊಂಡು ಹಾಕಿದ್ವಿ ಅವ್ನು ಫೋಕಸ್ ಮಾಡಿ ಮಾಡಿದ ಐ ಐ ಟಿ ಆಗಲಿಲ್ಲ ಅವನು ಐ ಐ ಟಿ ಕ್ಲಿಯರ್ ಮಾಡಿಲ್ಲ ಪಿ ಯು ಸಿ ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡಿಕೊಂಡು ಇವಾಗ ಅವನು ಇಂಡಿಯಾ ಒಂದು ಇಂಡಿಯಾದೊಂದು ದೊಡ್ಡ ಫಿಟ್ನೆಸ್ ಕಂಪ್ನಿಯಲ್ಲಿ ಒಂದು ಫುಲ್ ರೀಜನ್ಗೆ ಹೆಡ್ ಆಗಿದ್ದಾನೆ ಅವನ ಕೆಳಗಡೆ ಎಲ್ಲ ಐ ಐ ಟಿ ಎನ್ಸ್ ಕೆಲಸ ಮಾಡ್ತಾರೆ ಅವನು ಅದೇ ಇವಾಗ ಹೇಳ್ತಾನೆ ಸರ್ ನಾನು ಐ ಐ ಟಿ ಮಾಡಿಲ್ಲ ಆದರೆ ನನ್ನ ಕೆಳಗಡೆ ಎಲ್ಲ ಇರೋದು ಐ ಐ ಟಿ ಅನ್ಸ್ ಬಿಕಾಸ್ ಹೀ ಹ್ಯಾಡ್ ದಟ್ ಫೈರ್ ಟು ಬಿ ದಟ್ ಸ್ಪೆಷಲ್ ಪರ್ಸನ್ ಸೊ ಈ ರೀತಿ ಪೋಷಕರಿಗೆ ಒಂದೇ ರಿಕ್ವೆಸ್ಟು ನಿಮ್ಮ ಮಕ್ಕಳಲ್ಲಿ ಖುಷಿಯನ್ನು ನೋಡಿ ನನ್ನ ಮಗು ಎಷ್ಟು ಖುಷಿಯಾಗಿದ್ದಾನೆ ದಯವಿಟ್ಟು ಯಾಕಂದರೆ ಇವಾಗ ಅಡಿಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್ ಮೊಬೈಲ್ ಅಡಿಕ್ಷನ್ ತುಂಬ ಆಗಿದೆ ಈ ವರ್ಷ ಟೆಂತ್ ಮಕ್ಕಳು ಯಾರಂದರೆ ಕೋವಿಡಲ್ಲಿ ಈ ಮಕ್ಕಳು ಆರನೇ ಮತ್ತು ಏಳನೇ ತರಗತಿಯಲ್ಲಿ ಇದ್ದರು ಅದು ತುಂಬ ಇಂಪಾರ್ಟೆಂಟ್ ಲೈಫಿನ ಸ್ಟೇಜ್ ಎಜುಕೇಷನಲ್ಲಿ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಇದೆಯಲ್ಲ ಏನಾಯಿತು ಎಲ್ಲ ಮಕ್ಕಳಿಗೆ ಆನ್ಲೈನ್ ಬಂದುಬಿಟ್ಟು ಅರ್ಧ ಅಭಿರ್ಧ ಎಜುಕೇಷನ್ ಹಾಕ್ಬಿಡ್ತು ಕಾನ್ಸೆಪ್ಟ್ಸೇ ಹೊಟ್ಟಾಯ್ತು ಸೊ ಈ ಮಕ್ಕಳಿಗೆ ಸ್ವಲ್ಪ ಟೈಮ್ ಬೇಕು ದಯವಿಟ್ಟು ಟೈಮ್ ಕೊಡಿ ಇನ್ನಷ್ಟು ನಾವು ಡಿಸ್ಕಸ್ ಮಾಡ್ತೀವಿ ಆನ್ ವೇರಿಯಸ್ ಕೋರ್ಸಸ್ ಓಕೆ ಓಕೆ ಸರ್ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಆದ ನಂತರ ನಮ್ಮ ಕೆರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಬೇಕು ನಿಮ್ಮ ಕೆರಿಯರ್ನ ಯಾವ ರೀತಿ ಚೂಸ್ ಮಾಡ್ಕೊಳ್ಬೇಕು ಅದರಲ್ಲಿ ಪೋಷಕರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ ಮಕ್ಕಳ ಪಾತ್ರ ಅಂದರೆ ಸ್ಟೂಡೆಂಟ್ ಯಾವ ರೀತಿಯಾಗಿ ತಯಾರಾಗಬೇಕಾಗತ್ತೆ ಈ ಎಲ್ಲ ವಿಚಾರಗಳು ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ವಿ ಇನ್ನು ಕೋರ್ಸಸ್ ಬಗ್ಗೆ ತಿಳಿಸ್ತೀವಿ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಅಶ್ವವಿದ್ಯ ವಿಶೇಷ ಕಾರ್ಯಕ್ರಮ ವೀಕ್ಷಕರು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಎಸ್ ಎಸ್ ಎಲ್ ಸಿ ಆದ ಬಳಿಕ ಯಾವ ರೀತಿಯಾಗಿ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಕೆರಿಯರ್ನ ಹೇಗೆ ಚೂಸ್ ಮಾಡಿಕೊಳ್ಬೇಕಾಗತ್ತೆ ಇದರ ಕುರಿತಾಗಿ ನಮಗೆ ತಿಳಿಸ್ಕೊಟ್ರು ಹಾಗೆ ಎಸ್ ಎಸ್ ಎಲ್ ಸಿ ಆದ ನಂತರ ಯಾವ ಕೋರ್ಸಸ್ ಇದೆ ಅಂದರೆ ಯಾವೆಲ್ಲ ಕೋರ್ಸಸ್ ಇದೆ ಪಿ ಯು ಸಿಗೆ ನೀವು ಸೇರಿಕೊಳ್ಬೇಕು ಅಂದರೆ ಏನು ಕೋರ್ಸಸ್ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಕೋರ್ಸಸ್ ಬಗ್ಗೆ ಹೇಳೋದಾದರೆ ಓಕೆ ಸಾಮಾನ್ಯವಾಗಿ ಎಸ್ ಎಸ್ ಎಲ್ ಸಿ ಆದಮೇಲೆ ನಾಲ್ಕು ಕ್ಯಾಟಿಗರಿ ಕೋರ್ಸ್ ಇದೆ ನನ್ನ ಪ್ರಕಾರ ಫಸ್ಟು ಅಕಾಡೆಮಿಕ್ ಕೋರ್ಸ್ ಅಂದರೆ ಅಲ್ಲಿ ಓದಬೇಕು ನ್ಯಾಪ್ಕಾ ಇಟ್ಕೋಬೇಕು ಬರೀಬೇಕು ಎರಡನೇದು ಟೆಕ್ನಿಕಲ್ ಕೋರ್ಸ್ ಅಂದರೆ ಆ ಕೋರ್ಸಲ್ಲಿ ಒಂದು ಒಂದು ನಿಮಗೆ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬಗ್ಗೆ ಇಲ್ಲ ಮೆಡಿಕಲ್ ಲೈನ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ ಅದು ಮಾಡಿಕೊಂಡ್ರೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಒಂದು ಡಿಪ್ಲೊಮಾ ಸಿಗುತ್ತೆ ಅದನ್ನು ತಗೊಂಡೋಗಿ ನೀವು ಜಾಬ್ ತೊಗೊಬೋದು ಇಲ್ಲ ಮುಂದೆ ಕಂಟಿನ್ಯೂ ಮಾಡ್ಬೋದು ಸ್ಟಡೀಸು ಮೂರನೇದು ಬಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂದರೆ ಅದು ಶುರು ಮಾಡಿ ಸರ್ಕಾರ ಯಾಕೆಂದರೆ ಕೆಲವೊಂದು ಕೆಲಸಗಳಿವೆ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಐ ಟಿ ಅಂತ ಇದೆ ನಾವು ಮಾತಾಡ್ತೀವಿ ನಾಲ್ಕನೇದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಸೊ ನಮ್ಮ ದೇಶದಲ್ಲಿ ನ್ಯಾಷ್ನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಶುರು ಮಾಡಿದ್ರು ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಆ ಇಂದ ನಮ್ಮ ದೇಶದಲ್ಲಿರುವಂತಹ ಹಲವಾರು ಇಂಡಸ್ಟ್ರೀಸು ರಿಟೇಲ್ ಇರ್ಬೋದು ಮೊಬೈಲ್ ಇರ್ಬೋದು ಟೆಲಿಕಾಮ್ ಇರ್ಬೋದು ಫ್ಯಾಷನ್ ಇರ್ಬೋದು ಲೆದರ್ ಇರ್ಬೋದು ಸೊ ಮೋರ್ ದೆನ್ ಟೂ ಹಂಡ್ರೆಡ್ ವೇರಿಯಸ್ ಇಂಡಸ್ಟ್ರೀಸ್ ಇದೆ ಆ ಎಲ್ಲ ಇಂಡಸ್ಟ್ರೀಸಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ಕೆಲಸ ಮಾಡೋಕ್ಕೆ ಜನ ಬೇಕು ಅವ್ರಿಗೋಸ್ಕರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಮಾಡಿದ್ದಾರೆ ಸೊ ಮೊಟ್ಟ ಮೊದಲಾಗಿ ಪಿ ಯು ಸಿ ಅಂತ ಇದೆಯಲ್ಲ ಮೇಡಮ್ ಸೊ ಪಿ ಯು ಸಿ ಬಂದು ಒಂದು ಅಕಾಡೆಮಿಕ್ ಕೋರ್ಸ್ ಅಪ್ರೋಚ್ ಇರಬೇಕು ಬರೀ ನಾನು ಹೆಂಗೆ ಅತಿ ಹೆಚ್ಚಿನ ಮಾರ್ಕ್ಸ್ ತೊಗೋತೀನಿ ಯಾಕಂದರೆ ನಮ್ಮ ದೇಶದಲ್ಲಿ ಪಿ ಯು ಸಿ ಆದಮೇಲೆ ಟ್ವೆಲ್ತ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅದಾದ ಮೇಲೆ ಇಡೀ ಇಂಡಿಯಾದಲ್ಲಿ ದೆರ್ ಆರ್ ಅಬೌಟ್ ಟ್ವೆಂಟಿ ಫೈವ್ ಆಲ್ ಇಂಡಿಯಾ ಎಕ್ಸಾಮ್ಸ್ ನೀಟ್ ಇದೆ ಐ ಐ ಡಿ ಜೆ ಡಬ್ಲ್ಯೂ ಇದೆ ಹೆಚ್ ಎಸ್ ಇ ಇದೆ ಎ ಐ ಇ ಇ ಡಿ ಇದೆ ಆಲ್ ಇಂಡಿಯಾ ಡಿಸೈನ್ ಎಂಟ್ರೆನ್ಸ್ ಎಕ್ಸಾಮು ಅದೇ ರೀತಿ ನಿಮ್ಮ ಹತ್ರ ಬೇರೆ ಬೇರೆ ಐ ಐ ಪಿ ಮ್ಯಾಟ್ ಇದೆ ತುಂಬ ಎಕ್ಸಾಮ್ಸ್ ಇವೆ ಸೊ ಈ ಎಲ್ಲ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರೆ ನಿಮ್ಮ ಡೆಪ್ತ್ ಆಫ್ ಕಾನ್ಸೆಪ್ಟನ್ನ ಟೆಸ್ಟ್ ಮಾಡ್ತಾರೆ ಆ ಕಾನ್ಸೆಪ್ಟ್ ಡೆಪ್ತ್ ಎಷ್ಟು ಹೋಗಿರ್ತೀರ ದಟ್ ಡಿಪೆಂಡ್ಸ್ ಆನ್ ಎಷ್ಟು ಕಷ್ಟ ನೀವು ಎಷ್ಟು ಅವರ್ಸ್ ನೀವು ಕೊಟ್ಟು ನಿಮ್ಮ ಪಿ ಯು ಸಿಯಲ್ಲಿ ನೀವು ಆ ಕಾನ್ಸೆಪ್ಟನ್ನ ತಿಳ್ಕೊಂಡಿದ್ದೀರಾ ಸೊ ಅದಕ್ಕೋಸ್ಕರ ನೀವು ಸಾಮಾನ್ಯವಾಗಿ ನೋಡಿದ್ರೆ ಪಿ ಯು ಸಿ ಮಕ್ಕಳೆಂದರೆ ಅವರು ಬರೀ ಓದ್ತಾ ಇರ್ತಾರೆ ಅವರು ಅದೇ ಮಾಡಬೇಕು ಸೊ ಒಳಗಡೆ ಒಂದು ಸ್ಟ್ರಾಂಗ್ ಡಿಗ್ರಿ ಮಾಡಬೇಕಂತ ಒಂದು ಕ್ಲಿಯರ್ ಗೋಲ್ ಇದ್ರೆ ಅದು ಆರ್ಕಿಟೆಕ್ಚರ್ ಇರ್ಬೋದು ಡಿಸೈನ್ ಇರ್ಬೋದು ಅದು ಇಂಜಿನಿಯರಿಂಗ್ ಇರ್ಬೋದು ಮೆಡಿಸನ್ ಇರ್ಬೋದು ಫಾರ್ಮಸಿ ಇರ್ಬೋದು ಯಾವುದೇ ಫೀಲ್ಡ್ ಇರ್ಬೋದು ಆ ಎಲ್ಲ ಫೀಲ್ಡಲ್ಲಿ ನೀವು ಏನು ಮಾಡ್ಬೇಕಂತ ಇದ್ದೀರಾ ಅದಕ್ಕೋಸ್ಕರ ಪಿ ಯು ಸಿ ಇಸ್ ದ ಮೇನ್ ಫೌಂಡೇಶನ್ ಆ್ಯಂಡ್ ಪಿ ಯು ಸಿ ಆದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಇವಾಗ ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಪಿ ಯು ಸಿ ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸಿ ಇ ಟಿ ನೀವು ಕರ್ನಾಟಕ ಸಿ ಇ ಟಿ ಎಕ್ಸಾಮ್ ಬರೆದು ನಿಮಗೆ ಇಂಜಿನಿಯರಿಂಗ್ ರ್ಯಾಂಕು ಫಾರ್ಮಸಿ ರ್ಯಾಂಕ್ ಅಂತ ಕೊಡ್ತಾರೆ ಮೆಡಿಕಲ್ ರ್ಯಾಂಕ್ ಕೊಡೋಲ್ಲ ಯಾಕೆಂದರೆ ಮೆಡಿಕಲ್ ರ್ಯಾಂಕ್ಗೆ ನೀಟ್ ಬರೀಬೇಕು ಆದರೆ ಸಿ ಇ ಟಿಯಲ್ಲಿ ನಿಮ್ಮ ಪಿ ಯು ಮಾರ್ಕ್ಸ್ ಮತ್ತು ನಿಮ್ಮ ಸಿ ಇ ಟಿ ಮಾರ್ಕ್ಸ್ ಎರಡು ತಕೊಂಡು ನಿಮಗೆ ರ್ಯಾಂಕ್ ಘೋಷಣೆ ಮಾಡ್ತಾರೆ ಸೊ ಹಾಗಾಗಿ ಯುವರ್ ಪಿ ಯು ಪರ್ಫಾರ್ಮೆನ್ಸ್ ಶುಡ್ ಬಿ ಗುಡ್ ನೀವು ನೀಟ್ ಬರೀತೀರ ಮುಂದೆ ಮೆಡಿಕಲ್ ಡೆಂಟಲ್ ಬಿ ಯು ಎಮ್ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಆ ಥರ ಮಾಡಬೇಕಂದ್ರೆ ನೀವು ಪಿ ಯು ಸಿಯಲ್ಲಿ ಐವತ್ತು ಪರ್ಸೆಂಟ್ ತಗೊಂಡ್ರೂ ಕೂಡ ನೋ ಪ್ರಾಬ್ಲಮ್ ಓಕೆ ಆದರೆ ಡೈರೆಕ್ಟಾಗಿ ನೀವು ನೀಟಲ್ಲಿ ಇಫ್ ಯು ಟೇಕ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಯು ಕೆನ್ ಕಂಫರ್ಟಬ್ಲಿ ಗೆಟ್ ಎ ಮೆಡಿಕಲ್ ಸೀಟ್ ಇನ್ ಕರ್ನಾಟಕ ಜನರಲಿ ಕರ್ನಾಟಕದಲ್ಲಿ ಈ ಟ್ರೆಂಡ್ ಇದೆ ಸೊ ಇವಾಗ ಸೈನ್ಸ್ ಯಾರು ತಗೋಬೇಕು ಸ್ವತಃ ಇಂಡಿಪೆಂಡೆಂಟಾಗಿ ಸೈನ್ಸ್ ಓದುವ ಎಬಿಲಿಟಿ ಇರಬೇಕು ಅಂದರೆ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಕಾನ್ಸೆಪ್ಟ್ನ ರಿಪೀಟ್ ಮಾಡಿ ಕಾನ್ಸೆಪ್ಟ್ನ ಬರೆದು ವಿತೌಟ್ ಗೆಟಿಂಗ್ ಹೆಡೆಕ್ ತಲೆನೋ ಬರಬಾರ್ದು ನೀವು ತುಂಬ ಕಷ್ಟಪಟ್ಟು ನಿಮಗೆ ನೈನ್ತಿಂದಾನೇ ಮ್ಯಾಥ್ಸ್ಗೂ ಟ್ಯೂಷನ್ ಬೇಕಾಗಿತ್ತು ಸೈನ್ಸ್ಗೂ ಟ್ಯೂಷನ್ ಬೇಕಾಗಿತ್ತು ಬಲವಂತ ಮಾಡಿ ಏನನ್ನೋ ಮಾಡಿ ನೀವು ಅಷ್ಟೆಲ್ಲ ಮಾಡಿ ನೀವು ಸೈನ್ಸ್ ತೊಗೊಂಡಿದ್ದೀರ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ನೀವು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕಾಗಲ್ಲ ನಿಮಗೆ ಅದೇ ಲೆವೆಲ್ ಸಪೋರ್ಟ್ ಬೇಕು ಸೊ ದಟ್ ಇಸ್ ವೆರ್ ಕೋಚಿಂಗ್ ಸೆಂಟರ್ಸ್ ಬಿಕಮ್ ದ ಪ್ಲೇಯರ್ ಕರೆಕ್ಟ್ ಸೊ ಈ ರೀತಿ ಸೈನ್ಸ್ ತಗೊಳಕಿಂತ ಮುಂಚೆ ನಿಮ್ ಒಳಗಡೆ ಸೈನ್ಸ್ ಹ್ಯಾಂಡಲ್ ಮಾಡುವ ಎಬಿಲಿಟಿ ಇದೆ ತಗೊಳ್ಳಿ ಎರಡನೇದು ಕಾಮರ್ಸ್ ಕೂಡ ಇದೆ ಕಾಮರ್ಸ್ ಕೂಡ ಇವಾಗ ತುಂಬ ಡಿಮ್ಯಾಂಡ್ ಕೋರ್ಸ್ ಯಾಕಂದರೆ ಬಿ ಕಾಮಲ್ಲಿ ವೆರೈಟಿ ಬಂದುಬಿಟ್ಟಿದೆ ಬಿ ಕಾಮ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಬಿ ಕಾಮ್ ಏವಿಯೇಷನ್ ಬಿ ಕಾಮ್ ಎ ಸಿ ಸಿ ಬಿ ಕಾಮ್ ವಿತ್ ಸಿ ಅಂತ ಬಂದುಬಿಟ್ಟಿದೆ ಸೊ ಕಾಮರ್ಸ್ ಅಂದರೆ ನೀವು ಟೋಟಲ್ ಆಗಿ ಫೈನಾನ್ಸ್ ಅಕೌಂಟಿಂಗ್ ಸೆಕ್ಟರ್ ಕಡೆ ಹೋಗ್ತೀರಾ ನಿಮ್ಮ ಕರಿಯರ್ ಓರಿಯೆಂಟೇಷನ್ ಆ ಕಡೆ ಇರುತ್ತೆ ನೀವು ಸೈನ್ಸ್ ಕಡೆ ಬರೋಕ್ಕಾಗಲ್ಲ ಹೌದು ಇವಾಗ ಮೂರನೇದು ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಅದು ತುಂಬ ಈಕ್ವಲಿ ಗುಡ್ ಇವಾಗ ನಮ್ಮ ಬೆಂಗಳೂರಿನ ಒಂದು ತುಂಬ ಪ್ರಸಿದ್ಧವಾದ ಕಾಲೇಜಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕಟ್ ಆಫ್ ಇರುತ್ತೆ ಫಾರ್ ಆರ್ಟ್ಸ್ ಯಾಕೆ ಅವ್ರಿಗೆ ಗೊತ್ತು ಇಷ್ಟು ಒಳ್ಳೆ ಮಾರ್ಕ್ಸ್ ಇದ್ದವರು ಆರ್ಟ್ಸಲ್ಲೂ ಕೂಡ ಬೇಕು ಮತ್ತು ಅವರು ಕೂಡ ಒಂದು ಸ್ಟ್ರಾಂಗ್ ಎಕನಾಮಿಕ್ಸಲ್ಲಿ ಸೋಷಿಯಾಲಜಿಯಲ್ಲಿ ಸೈಕಾಲಜಿಯಲ್ಲಿ ಕರಿಯರ್ ಮಾಡ್ಬೋದು ಇವಾಗ ಆರ್ಟ್ಸ್ ತಗೊಳ್ಳಿ ಕಾಮರ್ಸ್ ತಗೊಳ್ಳಿ ಸೈನ್ಸ್ ತಗೊಳ್ಳಿ ಆಲ್ ತ್ರೀ ಆರ್ ಈಕ್ವಲಿ ಗುಡ್ ನೀವು ಇದು ತಗೊಂಡು ನಾನು ಮುಂದೆ ಹೋಗಿ ತುಂಬ ದುಡ್ಡು ಮಾಡ್ತೀನಿ ಅದು ಗ್ಯಾರಂಟಿ ಯಾರು ಈಗ ಕೊಡೋಕ್ಕಾಗಲ್ಲ ಯಾಕಂದರೆ ಗ್ರ್ಯಾಜುಯೇಷನ್ ನೀವು ಮಾಡಿದ್ಮೇಲೆ ನಿಮ್ಮೊಳಗಡೆ ಇರುವಂತಹ ಟ್ಯಾಲೆಂಟ್ನ ನೀವು ಎಷ್ಟು ಈ ವಿಶ್ವಕ್ಕೆ ತೋರಿಸ್ತೀರಾ ದಟ್ ದಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಬಿ ಹ್ಯಾಂಡಲ್ಡ್ ಇನ್ ದ ಮನಿ ಮಾನಿಟ್ರಿ ಟರ್ಮ್ಸ್ ಸೊ ನಿಮ್ಗೆ ಏನಾದರೂ ರೆಸಿಡೆನ್ಸಿಯಲ್ ಹೋಗಬೇಕಂದ್ರೆ ದೆರ್ ಆರ್ ರೆಸಿಡೆನ್ಷಿಯಲ್ ಕಾಲೇಜಸ್ ನೀವು ಸೈನ್ಸು ಕಾಲೇಜ್ ಹೋಗಲ್ಲ ಅಂದರೆ ಡೈರೆಕ್ಟಾಗಿ ಎನ್ ಐ ವೈ ಎಸ್ ಮುಖಾಂತರನು ಕೂಡ ನೀವು ಸೈನ್ಸ್ ಮಾಡ್ಬೋದು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಮಾಡ್ಬೋದು ಎರಡನೇ ಸೆಕ್ಷನ್ ಬಂದು ನಮ್ಮ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇವಾಗ ನಮ್ಮ ರಾಜ್ಯದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಪಾಲಿಟೆಕ್ನಿಕ್ ಕಾಲೇಜಸ್ ಇವೆ ಸಾಮಾನ್ಯವಾಗಿ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ ಈ ಥರ ಬ್ರಾಂಚಸ್ ಕೊಡ್ತಾರೆ ಸೊ ಡಿಪ್ಲೊಮಾ ಬಂದು ಇಂಜಿನಿಯರಿಂಗ್ ತಮ್ಮ ಅಂದರೆ ಇದು ಮೂರು ವರ್ಷ ಮಾಡಿದ ಮಾಡಿದ್ಮೇಲೆ ನೀವು ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಹೋಗಿ ಇಂಜಿನಿಯರಿಂಗ್ ಮಾಡ್ಬೋದು ಸೊ ಯು ಡೋಂಟ್ ಹ್ಯಾವ್ ಟು ವೇಸ್ಟ್ ಒನ್ ಇಯರ್ ಸೊ ಪಿ ಯು ಸಿ ಆದಮೇಲೆ ನಾಲ್ಕು ವರ್ಷ ಇಂಜಿನಿಯರಿಂಗು ಡಿಪ್ಲೊಮಾ ಆದಮೇಲೆ ಮೂರು ವರ್ಷ ಇಂಜಿನಿಯರಿಂಗು ಸೊ ಮೂರು ವರ್ಷ ಡಿಪ್ಲೊಮಾ ಮಾಡಿಕೊಂಡು ನೀವು ಕೆಲಸಕ್ಕೆ ಹೋಗ್ಬೋದು ಇಲ್ಲಾಂದರೆ ನೀವು ಇಂಜಿನಿಯರಿಂಗ್ ಕೂಡ ಹೋಗ್ಬೋದು ಇಂಜಿನಿಯರಿಂಗ್ ಹೋದ್ಮೇಲೆ ನೀವು ಮುಂದೆ ಎಮ್ ಟೆಕು ಪಿ ಎಚ್ ಡಿ ಕೂಡ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಸ್ಪೆಷಲ್ ಡಿಪ್ಲೊಮಾ ಕೋರ್ಸಸ್ ಹೇಳಬೇಕಂದ್ರೆ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದೆ ಪ್ಲಾಸ್ಟಿಕ್ ಟೆಕ್ನಾಲಜಿ ಇದೆ ಮೆಕ್ಯಾಕ್ಟ್ರಾನಿಕ್ಸ್ ಅಂತ ಇದೆ ಕೆಲವೊಂದು ಡಿಪ್ಲೊಮಾಸ್ ಅಲ್ಲಿ ತುಂಬ ಡಿಮ್ಯಾಂಡ್ ಇದೆ ಸೊ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಮಾಡಬೇಕು ಮಾಡಬಾರ್ದು ಅಂತ ಮೂರನೇದು ಬಂದು ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಬಂದು ಮೆಡಿಕಲ್ ಫೀಲ್ಡಲ್ಲಿರುವಂತಹ ಟೆಕ್ನಿಕಲ್ ಜಾಬ್ಸ್ ಲ್ಯಾಬ್ ಟೆಕ್ನಿಷಿಯನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಎಕ್ಸ್ರೇ ಟೆಕ್ನಿಷಿಯನ್ ಈ ರೀತಿ ಟೆಕ್ನಿಕಲ್ ಕೋರ್ಸ್ ಇದು ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ನಮ್ಮ ಬೋರ್ಡೇ ಇದೆ ಅವರ ಕಡೆಯಿಂದ ಗೌರ್ಮೆಂಟ್ ಸೀಟ್ಸನ್ನು ಫಿಲ್ ಮಾಡೋಕ್ಕೆ ಅನೌನ್ಸ್ ಮಾಡ್ತಾರೆ ಸೊ ಸಾಮಾನ್ಯವಾಗಿ ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಬಹುಶಃ ಒಂದು ಎಂಟರಿಂದ ಹತ್ತು ಸಾವಿರ ಫೀಸ್ ಆಗುತ್ತೆ ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ ಒಂದು ಇಪ್ಪತ್ತು ಸಾವಿರ ಆಗುತ್ತೆ ಸೊ ಈ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಮಾಡಿದ್ಮೇಲೆ ನೀವು ಮುಂದೆ ಬಿ ಎಸ್ ಸಿ ಕೂಡ ಮಾಡ್ಬೋದು ಮುಂದೆ ಅಂದರೆ ಟೆಂತ್ ಆಯಿತು ಮೂರು ವರ್ಷ ಪ್ಯಾರಾಮೆಡಿಕಲ್ ಆಯಿತು ಆಮೇಲೆ ಎರಡು ವರ್ಷ ಬಿ ಎಸ್ ಸಿ ಆಮೇಲೆ ಎರಡು ವರ್ಷ ಎಮ್ ಎಸ್ ಸಿ ಅದು ನಿಮ್ಮ ಮೇಲೆ ಇಫ್ ಯು ವಾಂಟ್ ಟು ಗ್ರೋ ಅಂದರೆ ಸೊ ಒಂದು ಗುಡ್ ನ್ಯೂಸ್ ಏನಂದರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಇವಾಗ ಡಿಮ್ಯಾಂಡ್ ಇರೋದು ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ ಸೊ ನಿಮ್ಮ ಗುರಿ ನನಗೆ ಒಳ್ಳೆಯ ದುಡ್ಡು ಮಾಡಬೇಕು ನಾನು ಇಂಡಿಯಾ ಆಚೆ ಹೋಗ್ಬೇಕಂದ್ರೆ ದ ಈಸಿ ರೂಟ್ ಇಸ್ ಪ್ಯಾರಾಮೆಡಿಕಲ್ ಈಸಿ ರೂಟ್ ಅಂದರೆ ಇದರಲ್ಲಿ ಹುಡುಗಿರು ಹೋಗ್ಬೋದು ಹುಡುಗರು ಓಡ್ಬೋದು ಇಬ್ಬರಿಗೂ ತುಂಬ ಒಳ್ಳೆ ಸ್ಕೋಪ್ ಇದೆ ಲಾಸ್ಟ್ ಬಂದು ಐ ಟಿ ಐ ಅಂತ ಇದೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಇದು ಬಂದು ನಮ್ಮ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತಲ್ಲ ಆವಾಗ ಇಡೀ ದೇಶದಲ್ಲಿ ಸಾವಿರಾರು ಐ ಟಿ ಎಸ್ ಇದೆ ಇವಾಗ ಕರ್ನಾಟಕದಲ್ಲೂ ಕೂಡ ಇವಾಗ ಗೌರ್ಮೆಂಟ್ ಐ ಟಿ ಐ ಇದೆ ಪ್ರೈವೇಟ್ ಐ ಟಿ ಐ ಇದೆ ನೆನ್ನೆನ್ನೆ ಗೌರ್ಮೆಂಟ್ ಸರ್ಕಾರ ಅಪ್ಲಿಕೇಶನ್ಸ್ ಕಾಲ್ ಮಾಡಿದೆ ಸೊ ಆನ್ಲೈನ್ ಅಪ್ಲೈ ಮಾಡಬೇಕು ಅದರಲ್ಲಿ ಮೆಕ್ಯಾನಿಕ್ ಡೀಸೆಲ್ ಮೆಕ್ಯಾನಿಕ್ ಫಿಟ್ಟರ್ ಮೆಕ್ಯಾನಿಕ್ ಅಂದರೆ ಹೆಸರು ಮೆಕ್ಯಾನಿಕ್ ಇರುತ್ತೆ ಬಟ್ ಕ್ವಾಲಿಫಿಕೇಷನ್ ತುಂಬ ಡಿಮ್ಯಾಂಡ್ ಅಂದರೆ ಬೆಂಗಳೂರಲ್ಲಿರುವ ಎಸ್ ಎಲ್ಲ ಆಟೋಮೊಬೈಲ್ ಪ್ಲ್ಯಾಂಟ್ಸಲ್ಲಿ ಇವಾಗ ಟೊಯೋಟಾ ಇದೆ ಬೇರೆ ಬೇರೆ ಪ್ಲ್ಯಾಂಟ್ಸ್ ಇದೆ ಅಲ್ಲಿ ಅವರು ಹೈರಿಂಗ್ ಮಾಡೋದೇ ಐ ಟಿ ಐ ಮಕ್ಕಳಿಗೆ ಸೊ ಸ್ಯಾಲ್ರಿ ಸ್ಪ್ರಡಿ ಓಕೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೊಡ್ತಾರೆ ಆಮೇಲೆ ಒಂದು ಐದು ವರ್ಷ ಆದಮೇಲೆ ಐವತ್ತು ಸಾವಿರ ತನಕ ಪ್ಯೂರ್ ಟೆಕ್ನಿಕಲ್ ಜಾಬ್ ಅಸೆಂಬ್ಲಿ ಮಾಡೋದು ಎಲ್ಲ ಮಾಡೋದಿರುತ್ತೆ ಸೊ ಈ ರೀತಿ ಡಿಸ್ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಮತ್ತೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮತ್ತೆ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಮತ್ತೆ ಫೈನಲಿ ಐ ಟಿ ಐ ಇದೆ ಈ ಎಲ್ಲ ಮಾಡಿದ್ಮೇಲೂ ಡಿಗ್ರಿ ಮಾಡ್ಬೋದು ಸೊ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ಡಿಗ್ರಿ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಥ್ರೂ ಎನಿ ಆಫ್ ದೀಸ್ ಡೈರೆಕ್ಷನ್ ಬರೀ ಪಿ ಯು ಸಿ ಮಾಡಿದ್ರೆ ಡಿಗ್ರಿ ಮಾಡಬೇಕಂತ ಎಲ್ಲ ನೀವು ಡಿಪ್ಲೊಮಾ ಮಾಡಿ ಪ್ಯಾರಾಮೆಡಿಕಲ್ ಮಾಡಿ ಐ ಟಿ ಐ ಮಾಡಿ ಕೂಡ ಮಾಡಿ ಕೂಡ ನೀವು ಡಿಗ್ರಿ ಮಾಡಬಹುದು ಸರ್ ನೀವು ಹೇಳಿದ್ರಿ ಸೊ ಅಕಾಡೆಮಿಕ್ಸ್ ಅಂತ ಒಂದಿರುತ್ತೆ ಜೊತೆಲಿ ಟೆಕ್ನಿಕಲ್ ಕೋರ್ಸಸ್ ಇದೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಈ ರೀತಿಯಾದಂಥ ಇದೆ ಅಂತ ಹೇಳಿ ಸೊ ನಮ್ಗಳಿಗೆ ಗೊತ್ತಿರುವಂಥದ್ದೇನು ಎಸ್ ಎಸ್ ಎಲ್ ಸಿ ಆದಮೇಲೆ ಮೂರು ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ಸೈನ್ಸ್ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿರಿ ಸೊ ಯಾವ ಥರ ಸ್ಟೂಡೆಂಟ್ಸು ಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಈ ಕ್ವೆಶನ್ ನಾನು ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಆಗಿರ್ಬೋದು ಅಥವಾ ಪೇರೆಂಟ್ಸಲ್ಲಾಗಿರ್ಬೋದು ಈ ಗೊಂದಲ ಇರುತ್ತೆ ನಾನು ಸೈನ್ಸ್ ತೊಗೊಂಡ್ರೆ ಮಾತ್ರ ನನ್ನ ಕೆರಿಯರಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತೀನಿ ನನ್ನ ಲೈಫ್ ಸೆಟ್ಲ್ ಆಗೋದು ಸೈನ್ಸ್ ಓದಿದ್ರೆ ಸೈನ್ಸ್ ಮಕ್ಕಳು ಬುದ್ಧಿವಂತರು ಅನ್ನೋಂಥದ್ದಿದೆ ಇನ್ನು ಆರ್ಟ್ಸ್ಗೆ ಬಂದರೆ ಆರ್ಟ್ಸ್ ಓದಿರುವಂಥವ್ರು ನನ್ನ ಎಸ್ ಎಸ್ ಸಿನಲ್ಲಿ ಏನಾದರೂ ರಿಸಲ್ಟ್ ಕಡಿಮೆ ಇದ್ದವರು ಸೈನ್ಸ್ ಓದೋಕ್ಕಾಗಲ್ಲ ಅನ್ನೋಂಥವ್ರು ಹೋಗುವಂಥದ್ದು ಆರ್ಟ್ಸ್ಗೆ ಅಂತ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಆ್ಯಕ್ಚುಲಿ ತುಂಬ ಕರಿಯರ್ಸ್ ಇವಾಗ ದೇ ಆರ್ ನಾಟ್ ಲಿಂಕಿಂಗ್ ಟು ಹ್ಯುಮ್ಯಾನಿಟೀಸ್ ದೇ ಆರ್ ಲಿಂಕಿಂಗ್ ಟು ಸ್ಕಿಲ್ಸ್ ಇವಾಗ ಒಂದು ಕಡೆ ಹೇಳಬೇಕಂದ್ರೆ ಬಿ ಎ ಮಾಡ್ತಾರೆ ಓಕೆ ಲ್ಯಾಂಗ್ವೇಜಲ್ಲಿ ಬಿ ಎ ಮಾಡ್ತಾರೆ ಜೊತೆಯಲ್ಲಿ ಫಾರಿನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರೆ ಜರ್ಮನ್ ಇರ್ಬೋದು ಫ್ರೆಂಚ್ ಇರ್ಬೋದು ಯು ಕ್ಯಾನ್ ಬಿಕಮ್ ಎ ಟ್ರಾನ್ಸ್ಲೇಟರ್ ಇಂಟ್ರಪ್ರೇಟರ್ ಕಾಂಟೆಂಟ್ ರೈಟರ್ ಈಗ ನಾವು ಕೇಳಿರೋದು ವರ್ಕ್ ಫ್ರಮ್ ಆಫೀಸು ವರ್ಕ್ ಫ್ರಮ್ ಹೋಮ್ ಹೊಸದು ಬಂದು ವರ್ಕ್ ಫ್ರಮ್ ಎನಿವೇರ್ ಅಂದರೆ ನಿಮ್ಮ ಕೆಲಸ ನಿಮ್ಮ ಲ್ಯಾಪ್ಟಾಪ್ ಅಷ್ಟೆ ಸೊ ಈಗ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಕಾಂಟೆಂಟ್ ಮಾರ್ಕೆಟಿಂಗ್ ನೋಡಿ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಬೂಮ್ ನಡೀತಾ ಇದೆ ಎಲ್ಲ ಕಡೆ ಡಿಜಿಟಲ್ ಮಾರ್ಕೆಟಿಂಗಿಂದಾನೇ ಲೀಡ್ಸ್ ಬರ್ತಾ ಇರೋದು ಯಾವುದೇ ಕಂಪ್ನಿ ಸೇಲ್ ಮಾಡಬೇಕಂದ್ರೆ ಅವ್ರಿಗೆ ಲೀಡ್ಸ್ ಬರಬೇಕು ಲೀಡ್ಸ್ ಸೇಲ್ಸ್ ಆಗುತ್ತೆ ಸೇಲ್ಸ್ ಇಂದ ರೆವಿನ್ಯೂ ಬರುತ್ತೆ ಸೊ ಹೌ ಡು ಯು ಪ್ರಿಪೇರ್ ಕಾಂಟೆಂಟ್ ಅದಕ್ಕೆ ಕ್ರಿಯೇಟಿವ್ ಮೈಂಡ್ ಬೇಕು ಸೊ ನಾವು ನೋಡಿದಂಗೆ ಇಂಡಸ್ಟ್ರಿಯಲ್ಲಿ ಎಲ್ಲ ಕಡೆ ಇವಾಗ ಹ್ಯುಮ್ಯಾನಿಟೀಸ್ ಬ್ಯಾಕ್ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಪ್ರೊವೈಡೆಡ್ ನೀವು ಹ್ಯುಮ್ಯಾನಿಟೀಸಲ್ಲೂ ಇದ್ದರೂ ಕೂಡ ನಿಮ್ಮ ಟ್ಯಾಲೆಂಟನ್ನ ಶೋ ಮಾಡಿದೆ ಯಾರೂ ಬಿಡಲ್ಲ ಇವಾಗ ಲ್ಯಾನ್ಸ್ ಟ್ರಾನ್ಸ್ಲೇಟರ್ಸು ಇಂಟರ್ಪ್ರಿಟರ್ಸು ಅವರು ಒಂದು ಲಕ್ಷ ಒಂದೂವರೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಗೊತ್ತು ನನ್ನ ಸ್ಕಿಲ್ ಇಷ್ಟು ಪವರ್ಫುಲ್ ಆಗಿದೆ ಸೊ ವೆದರ್ ಇಟ್ ಇಸ್ ಕಾಮರ್ಸ್ ಇವಾಗ ಕಾಮರ್ಸ್ ಏನಾಗಿದೆ ಕಾಮರ್ಸ್ ಮಾಡಿದವರು ಮುಂದೆ ಹೋಗಿ ಎಮ್ ಬಿ ಎ ಮಾಡ್ತಾ ಇದ್ದಾರೆ ಬಿ ಬಿ ಎ ಬಿ 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 ಎ ಮಾಡ್ತಾ ಇದ್ದಾರೆ ಎಂ ಬಿ ಎ ಮಾಡ್ತಾ ಜೊತೆಯಲ್ಲಿ ಅವರು ಕೂಡ ಇವಾಗ ಆಗ್ತಾ ಇರುವಂಥ ಬೆಳವಣಿಗೆಯಲ್ಲಿ ದೇರ್ ಆಲ್ಸೋ ಬಿಕಮ್ ಫೈನಾನ್ಸ್ ಎಕ್ಸ್ಪರ್ಟ್ಸ್ ಇವಾಗ ಇಂಡಿಯಾದಲ್ಲಿ ಬೂಮ್ ಆಗ್ತಾ ಇದೆ ಎವ್ರಿಬಡಿ ವಾಂಟ್ಸ್ ಟು ಗೆಟ್ ಇನ್ ಟು ಸ್ಟಾಕ್ ಮಾರ್ಕೆಟ್ ಇವಾಗ ಹೌ ಟು ಡೂ ಬಿಸ್ನೆಸ್ ಅಂತ ಒಂದು ಇದ್ದಿದ್ರೆ ಡೂ ಕಾಮರ್ಸ್ ನೀವು ಎಲ್ಲ ಕಡೆ ಎಲ್ಲಿ ಹೋದ್ರೂ ನೀವು ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್ ಮಾಡಿ ನೀವು ಮುಂದೆ ಹೋಗ್ತೀರಾ ಸೊ ನನ್ನ ಪ್ರಕಾರ ಕಾಮರ್ಸ್ ಆರ್ಟ್ಸ್ಗೂ ಅಷ್ಟೇ ವ್ಯಾಲ್ಯೂ ಇದೆ ಬರೀ ಸೈನ್ಸ್ಗೆ ವ್ಯಾಲ್ಯೂ ಅಂತ ಇಲ್ಲ ಇದು ಒಂದು ಮಿತ್ ಅಂತ ಹೇಳ್ತೀನಿ ರಿಯಾಲಿಟಿಯಲ್ಲಿ ಯು ಶುಡ್ ನೋ ಹೌ ಟು ಸೆಲ್ ಯೋರ್ ಸೆಲ್ಫ್ ಓಕೆ ಸರ್ ಇದರೊಟ್ಟಿಗೆ ಇನ್ನೊಂದು ಕ್ವೆಶನ್ ನಾನು ಆ್ಯಡ್ ಮಾಡೋದಾದರೆ ಟೆಂತ್ ಹೋದಂಥ ಮಕ್ಕಳು ಇನ್ನು ಸ್ಕೂಲ್ ಲೈಫು ಸ್ಕೂಲ್ ಲೈಫ್ ಜಸ್ಟ್ ಮುಗಿಸಿ ಕಾಲೇಜ್ ಲೈಫ್ಗೆ ಎಂಟ್ರಿ ಆಗಿರ್ತಾರೆ ಪಿ ಯು ಸಿ ನಾವು ಕಾಲೇಜ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಆಗಿನ ಮನಸ್ಥಿತಿ ಅಂದರೆ ಟೆಂತ್ವರೆಗೂ ನಾವು ನೋಟ್ಸ್ ಕೊಡ್ತಾ ಇರ್ತೀವಿ ಮಕ್ಕಳಿಗೆ ವರ್ಕ್ಸ್ ಕೊಡ್ತಿರ್ತೀವಿ ಯು ಟೀಸ್ ಅಂತ ಕೊಡ್ತಾ ಇರ್ತೀವಿ ಸೊ ಆಲ್ ಆಫ್ ಎ ಸಡನ್ ಅದು ಪ್ಯಾಟರ್ನ್ ಚೇಂಜ್ ಆಗ್ಬಿಡುತ್ತೆ ಪಿ ಯುನಲ್ಲಿ ಇಷ್ಟಿಷ್ಟು ದಪ್ಪ ಪುಸ್ತಕಗಳನ್ನು ಅವರೇ ರೆಫರ್ ಮಾಡಬೇಕಾಗತ್ತೆ ನೋಟ್ಸು ಎಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸೊ ಅವಾಗ ಓದೋದ್ರಲ್ಲಿ ಅವರಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಅಥವಾ ಗೊಂದಲ ಆಗ್ಬೋದು ಸೊ ಅದನ್ನು ಹೇಗೆ ಅವರು ಪ್ರಿಪೇರ್ ಆಗಬೇಕಾಗಿತ್ತು ನೋಡಿ ಪಿ ಯು ಸಿ ಬಂದಮೇಲೆ ನಿಮ್ಮ ಟ್ರ್ಯಾಕ್ ಶು ಬಿ ಆನ್ ಸ್ಪೀಡ್ ಟ್ರ್ಯಾಕ್ ಓಕೆ ನೀವು ಸ್ಲೋ ಟ್ರ್ಯಾಕಲ್ಲಿ ಇರ್ತೀರಾ ನಿಮಗೆ ಎಲ್ಲ ಹೆಲ್ಪ್ ಕೊಡ್ತಾರೆ ಸ್ವಲ್ಪ ಬದಲಾವಣೆ ಮಾಡಬೇಕು ಸೆಲ್ಫ್ ಡಿಸಿಪ್ಲಿನ್ ಪ್ಲಸ್ ವೆರಿ ಇಂಪಾರ್ಟೆಂಟ್ ಅವ್ರು ಅಂದರೆ ನೀವೇ ನೀವೇ ಚಾಯ್ಸ್ ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ನೀವು ಓಪನ್ ಆಗಿ ಹೇಳಬೇಕು ನೋಡಿ ಮಗ ನನಗೆ ವಾಟ್ಸಪ್ ಅಂದರೆ ಬರೀ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ಯು ಶುಡ್ ಡ್ರಾ ದ ಲೈನ್ ಇವಾಗ ನೀವು ಎಷ್ಟು ಓಪನ್ ಆಗಿರ್ತೀರ ಇವಾಗ ಸೋಷಲ್ ಮೀಡಿಯಾನೇ ಮೇನ್ ಡಿಸ್ಟ್ರಾಕ್ಷನ್ ಅಂದರೆ ಅವ್ರಿಗೆ ಅದು ಕಾನ್ಸ್ಟೆಂಟ್ ಇರುತ್ತೆ ಹೂ ಇಸ್ ಚಾಟಿಂಗ್ ವಿತ್ ಮೀ ಹೂ ಇಸ್ ಅಪ್ಡೇಟಿಂಗ್ ವಾಟ್ ಅಂತ ಅದನ್ನು ಸ್ವಲ್ಪ ಇಟ್ಕೊಂಡು ಸೆಲ್ಫ್ ಡಿಸಿಪ್ಲಿನ್ ಮೊಬೈಲ್ ಮಾಡಿಕೊಂಡ್ರೆ ಕೆಲಸ ಆಗುತ್ತೆ ಅಂದರೆ ಸ್ಪೆಂಡ್ ಲೈಫ್ ಆನ್ ಟೈಮ್ ಫಾರ್ ಯುವರ್ ಸೆಲ್ಫ್ ಅದರ್ ದ್ಯಾನ್ ಬೇರೆಯವರು ಏನು ಮಾಡ್ತಾ ಇದ್ದಾರೆ ಅದು ಎಲ್ಲಿ ಯಾವತ್ತೂ ನಿಮಗೆ ಉಪಯೋಗ ಆಗೋಲ್ಲ ಸೊ ಅದು ಒಂದು ಎರಡನೇದು ಎವ್ರಿ ಡೇ ನೋಟ್ಸ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಪಿ ಯು ಸಿಯಲ್ಲಿ ನೀವು ಹೇಳ್ದಂಗೆ ಪುಸ್ತಕ ದಪ್ಪದಿರುತ್ತೆ ಕಾನ್ಸೆಪ್ಟ್ ಲಾಂಗ್ ಇರುತ್ತೆ ಆ ದಿನ ಆ ಪೋರ್ಷನ್ಸ್ ಫಿನಿಶ್ ಮಾಡಿಬಿಟ್ಟು ಡೋಂಟ್ ಡಿಲೇ ಪ್ರೋಕ್ಯಾಸ್ಟಿನಿಷ್ ಅಂತ ಒಂದು ದೊಡ್ಡ ಕಾಯಿಲೆ ಇದೆ ಆ ಕಾಯಿಲೆಯನ್ನು ಓವರ್ಕಮ್ ಮಾಡಿಕೊಂಡು ತುಂಬ ಮಾಡ್ಬೋದು ಇನ್ನು ಪೇರೆಂಟ್ಸ್ ರೋಲ್ ಬಗ್ಗೆ ಹೇಳೋದಾದರೆ ಸರ್ ಪಿ ಯುಗೆ ಎಂಟ್ರಿ ಆಗಿರುವಂತಹ ಸ್ಟೂಡೆಂಟ್ಸ್ ಪೇರೆಂಟ್ಗೆ ಹೇಳೋದಾದರೆ ಪೇರೆಂಟ್ಸ್ ಇವಾಗ ನಿಮ್ಮ ಮಗು ಬೆಳೆದಿದೆ ಅವ್ರಿಗೆ ಮೋಟಿವೇಶನ್ ಬೇಕು ಅವ್ರಿಗೆ ನೀವು ಮೋಟಿವೇಟ್ ಡೈರೆಕ್ಟ್ ಮಾಡಬೇಡಿ ಇನ್ಡೈರೆಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಅವ್ರು ಓದ್ಕೋತಾ ಓದ್ಕೊಂಡು ಕೂತಿದ್ರೆ ಅವ್ರ ಪಕ್ಕ ಹೋಗಿ ಏನಾದರೂ ಕೇಳಬೇಕಾ ನಿಮಗೆ ಅಂದರೆ ಅಂದರೆ ಯುವರ್ ಯು ಶುಡ್ ನಾಟ್ ಡೈರೆಕ್ಟ್ಲಿ ಫೋರ್ಸ್ ಯುವರ್ ಸೆಲ್ಫ್ ಕೆಲವು ಮಕ್ಕಳು ಹೆಂಗಿರ್ತಾರೆ ಅಂದರೆ ದೇ ವಾಂಟ್ ಇಂಡೈರೆಕ್ಟ್ ಹೆಲ್ಪ್ ಫಾರ್ ಎಕ್ಸಾಂಪಲ್ ನಾನು ನಾನು ಓದ್ಕೊಂಡು ಕೂತಿದ್ದೀನಿ ನನ್ನ ಪಕ್ಕ ಬಂದು ಒಂದು ಬಿಸ್ಕೆಟ್ ಪ್ಯಾಕೆಟ್ ಇಟ್ಬಿಟ್ರೆ ಐ ವಿಲ್ ಫೀಲ್ ಹ್ಯಾಪಿ ಚಲೋ ಮಮ್ಮ ಕೆ ಗೇವ್ ಮೀ ಬಿಸ್ಕೆಟ್ ಪ್ಯಾಕೆಟ್ ಓಕೆ ಮತ್ತು ಬೆಳಗ್ಗೆ ಓದ್ತಾ ಇರುವಾಗ ಒಂದು ಮುದ್ದು ಕೊಡೋದು ಓಕೆ ಐ ಆಮ್ ಸೋ ಹ್ಯಾಪಿ ಅಂತ ಎನಿಥಿಂಗ್ ನಾನು ಹೆಲ್ಪ್ ಮಾಡ್ಬೋದಾ ಆ ರೀತಿ ಒಂದು ಎಂಪತಿ ಇದ್ದರೆ ಸಾಕು ಈ ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಮ ಮಗುವಿಗೆ ಒಂದು ಹೆಂಪತಿಯಿಂದ ನೀವು ಮಾತಾಡಿದ್ರೆ ಅವರು ನಿಮಗೆ ಬಹುಶಃ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಈ ರೀತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವೀಕೆಂಡ್ಸ್ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಮತ್ತು ಊಟ ಜಂಕ್ ಫುಡ್ ಅವಾಯ್ಡ್ ಮಾಡಿ ಒಂದು ಒಳ್ಳೆ ಊಟ ಫ್ರೂಟ್ಸ್ ಎಲ್ಲ ಕೊಡಿ ಯಾಕಂದರೆ ಓದೋದು ತುಂಬ ಇರುತ್ತೆ ಜಂಕ್ ಫುಡಿಂದ ಇಟ್ ವಿಲ್ ನಾಟ್ ಹೆಲ್ಪ್ ಓಕೆ ಸೊ ಮನೆ ಎನ್ವೈರ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಅಂತ ಹೇಳ್ತೀರಾ ಎಸ್ ಎಸ್ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಎಸ್ ಎಸ್ ಎಲ್ ಸಿ ನಂತರ ನಿಮ್ಮ ಕೆರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ ಚೂಸ್ ಮಾಡ್ಕೊಳ್ಳೋದು ಹಾಗೆ ಎಸ್ ಎಸ್ ಎಲ್ ಸಿ ಆದ ಬಳಿಕ ನೀವು ಪಿ ಯು ಸಿನಲ್ಲಿ ಯಾವೆಲ್ಲ ಕೋರ್ಸಸ್ಗಳನ್ನ ತಗೊಳ್ಬಹುದಾಗಿದೆ ಸೊ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇದರ ಕುರಿತಾಗಿ ಮಾತ್ರ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಬೇರೆಲ್ಲ ಯಾವ ಕೋರ್ಸಸ್ ಇದೆ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಏನಾದರೂ ಇದೆಯಾ ಟೆಕ್ನಿಕಲ್ ಕೋರ್ಸಸ್ ಅಂತ ಏನಾದರೂ ಇದೆಯಾ ಅದನ್ನು ತಿಳಿಸ್ಕೊಡ್ತೀವಿ ಮುಂದಿನ ಒಂದು ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಅಶ್ವವೇಗ ನ್ಯೂಸ್